ರಾತ್ರಿಯಿಂದ ಕೆಲವು ತಾಲೂಕುಗಳಲ್ಲಿ ಅಹಿತಕರ ಘಟನೆ ನಡೆಯುವಂಥ ಪ್ರಯತ್ನಗಳಾಗಿತ್ತು. ಆದರೆ ನಾವು ಮುಂಚೆನೇ ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ವಿಶೇಷವಾಗಿ ರಾಮನಗರ ಆ ಭಾಗದಲ್ಲಿ ಹತೋಟಿಯಲ್ಲಿ ಬಂದಿದೆ. ಆದರೂ ಕೂಡ ಅಲ್ಲಿ ಕೆಲವು ಘಟನೆಗಳು ನಡೆದಿದ್ದಾವೆ. ಇವತ್ತು ರಾಮನಗರ ಬಂದ್ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಶಾಂತವಾಗಿ ಬಂದ್ ಆಚರಣೆ ಮಾಡಲು ನಾವೆಲ್ಲ ಬಂದೋಬಸ್ತನ್ನು ಮಾಡಿದ್ದೇವೆ. ಸಂಪೂರ್ಣವಾಗಿ ಶಾಂತವಾದಂಥ ಬಂದ್ ಆಗುತ್ತೆ ಅಂತ ವಿಶ್ವಾಸ ನಮಗಿದೆ. ರಾಜ್ಯಾದ್ಯಂತ ಯಾವುದೇ ರೀತಿಯ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನಾವು ಪಾಲನೆ ಸೇರಿಸ್ಕೊಂಡು ಮಾಡ್ತೀವಿ. ಶಾಲೆಗಳನ್ನ ಬಂದ್ ಮಾಡಿ ಸುರಕ್ಷತಾ ಕ್ರಮಗಳು ನಾವು ಆ ಹಿನ್ನೆಲೆಯಲ್ಲೇ ಇವತ್ತು ರಾಮನಗರ ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಶಾಲೆಗಳ ಬಂದ್ ಮಾಡುವಂಥ ಅಲ್ಲಿಯ ಸ್ಥಳೀಯ ಪರಿಸ್ಥಿತಿ ನೋಡಿ ತೀರ್ಮಾನಗಳನ್ನು ಮಾಡಿದ್ದಾರೆ. ಬೇರೆ ಕಡೆ ಎಲ್ಲ ಶಾಲೆಗಳು ಪ್ರಾರಂಭ. ಈಗ ಬಿಜೆಪಿ ಕಾಂಗ್ರೆಸ್ ನಾಯಕರು ಒಂದು ರಾಜ್ಯಕ್ಕೆ ಪ್ರೇರಿತ ದ್ವೇಷದಿಂದ ಮಾಡ್ತಾ ಇದ್ದಾರೆ ಇದೆಲ್ಲ ನೋಡಿ. ಇದು ಸುಮಾರು 2 ಬೋರ್ಡಲ್ಲಿ ಈಗಾಗಲೇ ಹೈಕೋರ್ಟ್ ಇದ್ರ ಬಗ್ಗೆ ವಿಸ್ತೃತವಾದಂಥ ವಿಚಾರಣೆ ನಡೆದಿದೆ, ಆಜ್ಞೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಹೀಗಾಗಿ ಕೋರ್ಟು ಮತ್ತು ಅವ್ರ ನಡುವೆ ಮತ್ತು ಉನ್ನತ ನಡೆಯುವುದರಿಂದ ರಾಜಕೀಯ ಪ್ರೇರಿತ ಅನ್ನೋದೇ ರಾಜಕಾರಣ. ಸರ್, ಬಿಜೆಪಿ ನಾಯಕರಿಗೆ ಖುಷಿಯಾಗಿದೆ ಅಂತ ಯಾರಿಗೂ ಖುಷಿ ಸ್ವಲ್ಪ ಪ್ರಶ್ನೆ ಇಲ್ಲ. ನಾವು ಕಾನೂನು ಸುವ್ಯವಸ್ಥೆ ಮಾಡಬೇಕಲ್ಲ. ನಾವು ನಿರ್ದಕ್ಷಿಣವಾಗಿ ನಿಷ್ಪಕ್ಷಪಾತವಾಗಿ ನಿರ್ದಕ್ಷಿಣವಾಗಿ ಕೆಲಸವನ್ನು ಮಾಡ್ತೀವಿ. ಸರ್, ಸರ್, ಉತ್ತರ ಕರ್ನಾಟಕ ಭಾಗದಿಂದಲೂ ಕೂಡ ಅದರ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ. ಕೆಲವು ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಫಾರೆಸ್ಟ್ ಏರಿಯಾದಲ್ಲಿ ಕೆಲವು ಆಗಿರುವಂಥದ್ದು ಮತ್ತು ಮಂಗಳೂರು ಕಡೆ ಕೆಲವು ಕಡೆ ಎಲ್ಲ ಕಡೆ ಆಗಿರುವಂಥದ್ದನ್ನು ನನ್ನ ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆ ಸೂಕ್ತವಾದ ವಿಚಾರಣೆಯನ್ನು ಮಾಡ್ತಾ ಇದ್ದೇವೆ, ಟ್ರೇಸ್ ಮಾಡ್ತಾ ಇದ್ದೇವೆ. ಬಹುತೇಕವಾಗಿ ಒಂದು ಹಂತಕ್ಕೆ ವಿಚಾರಣೆ ಬರ್ತದೆ. ಅದು ಸಂಪೂರ್ಣವಾಗಿ ಅದ್ರ ಮೇಲೆ ನಮ್ಮ ಹೇಳ್ತಾ ಇದ್ದೀವಿ.